ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ. ಸುಮಾರು ಜನ 100 ರಿಂದ 200 ರೂಪಾಯಿ ಕೊಟ್ಟು ವೈಟಮಿನ್ ತರ್ತಾರೆ, ಅದು ಒಂದು ವಾರದಲ್ಲಿ ಸಾಯ್ತಿದೆ ಎಂದು ಹೇಳ್ತಾರೆ. ಇವುಗಳು ಸಾಯಲು ನಾವು ಮಾಡುವಂತಹ ಕೆಲವು ತಪ್ಪುಗಳು. ವೈಟಮಿನ್ ನೋಡಲು ಸುಂದರವಾಗಿರುತ್ತದೆ, ಇವುಗಳು ಹಲವಾರು ಬಣ್ಣಗಳ ಸಿಗುತ್ತೆ ಹಾಗೂ ನೋಡಲು ತುಂಬ ಆಕರ್ಷಕವಾಗಿರುತ್ತದೆ. ಇವುಗಳ ಮುಖ್ಯ ಆಕರ್ಷಣೆ ಏನೆಂದರೆ ಇವುಗಳ ಬಾಲಗಳು. ಇವುಗಳು ವಿವಿಧ ರೀತಿಯ ಬಾಲಗಳನ್ನು ಹೊಂದಿರುತ್ತವೆ. ಇಂತಹ ಮೀನುಗಳನ್ನು ಸಾಕುವುದು ತುಂಬ ಸುಲಭ ಹಾಗೂ ಕಡಿಮೆ ನಿರ್ವಹಣೆ ಹೊಂದಿರುತ್ತವೆ. ಈ ವಿಡಿಯೋದಲ್ಲಿ ಅವುಗಳನ್ನು ಹೇಗೆ ಸಾಕಬೇಕು ಎಂದು ತಿಳಿದುಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಅಕ್ವೇರಿಯಂಗೆ ಸಂಬಂಧಿತ ವಸ್ತುಗಳನ್ನು ಅನ್ಬಾಕ್ಸ್ ಹಾಗೂ ರಿವ್ಯೂಸ್ ವಿಡಿಯೋಗಳು ಬರುತ್ತವೆ. ಹಾಗಾಗಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿ. ನೀವು ಫೈಟಮಿನನ್ನು ಸಾಕಬೇಕೆಂದರೆ ಅದನ್ನು ಬೇರೆ ಇನ್ಯಾವುದೇ ಫೈಟಮಿನೊಂದಿಗೆ ಬಿಡಬೇಡಿ, ಇವುಗಳನ್ನು ಸೆಪರೇಟಾಗಿ ಇಡಬೇಕು. ಇಲ್ಲದಿದ್ದರೆ ಇವುಗಳು ಜಗಳವಾಡಿ ದೇಹ ಹಾಗೂ ಬಾಲವು ಕಾಯವಾಗಿ ಮೀನು ಸಾಯುತ್ತದೆ. ಅಕ್ವೇರಿಯಂ ಸೆಟಪ್ ಹೇಗೆ ಮಾಡಬೇಕು ಎಂದು ನೋಡೋಣ. ಫೈಟರ್ ಮೀನು ಸಾಕಲು ಕನಿಷ್ಠ 1.5 ಲೀಟರ್ ನೀರು ಹಿಡಿಯುವಷ್ಟು ಬೌಲ್ ದೊಡ್ಡದಾಗಿರಬೇಕು, ಸಣ್ಣ ಬೌಲ್ ಬೇಡ. ಇದಕ್ಕೆ ಗ್ರಾವೆಲ್ಸ್ ಕಲ್ಲುಗಳು ಆಪ್ಷನಲ್ ಆಗಿರುತ್ತವೆ. ಇವುಗಳನ್ನು ಹಾಕುವುದರಿಂದ ಅಕ್ವೇರಿಯಂ ಸುಂದರ ಹಾಗೂ ಬೇಗ ನೀರು ಕೊಳಕಾಗೋದಿಲ್ಲ. ಇದರಲ್ಲಿ ಎಲ್ಲರೂ ಮಾಡುವಂತಹ ತಪ್ಪೇನೆಂದರೆ ಇವುಗಳಿಗೆ ಆಕ್ಸಿಜನ್ ಪಂಪ್ ಹಾಕಿ ಅಕ್ವೇರಿಯಂನ ಮೇಲ್ಭಾಗವನ್ನು ಸಂಪೂರ್ಣವಾಗಿ ಮುಚ್ಚುತ್ತಾರೆ, ಇದು ತಪ್ಪು. ಫೈಟರ್ ಮೀನು ಯಾವಾಗಲೂ ನೀರಿನ ಮೇಲಿನ ಗಾಳಿಯನ್ನು ಸೇವಿಸಿ ಬರುತ್ತದೆ, ಇವುಗಳಿಗೆ ಯಾವುದೇ ಎಕ್ಸ್ಟರ್ನಲ್ ಆಕ್ಸಿಜನ್ ಪಂಪ್ ಅವಶ್ಯಕತೆ ಇರುವುದಿಲ್ಲ. ಇಂಟರ್ನಲ್ ಫಿಲ್ಟರ್ಸ್ನ ಯೂಸ್ ಮಾಡ್ಬೋದು, ಇದರಿಂದ ನೀರು ಸ್ವಚ್ಛವಾಗಿರುತ್ತೆ. ಆಕ್ಸಿಜನ್ ಪಂಪ್ ಏನೋ ಅವಶ್ಯಕತೆ ಇರೋದರಿಂದ ಇಂಟರ್ನಲ್ ಪಂಪ್ನ ಯೂಸ್ ಮಾಡ್ಕೋಬೋದು. ನಾವು ಸಾಕೋರಿಗೆ ಒಂದು ಟಿಪ್ಸ್ ಏನಂದರೆ, ನೀರನ್ನು ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಒಣಗಿದ ಬಾದಾಮಿ ಎಲೆ ಚೂರನ್ನು ಸ್ವಲ್ಪ ಹಾಕಬೇಕು. ಇದನ್ನು ಮಲ್ಬಾರ್ ಅಥವಾ ಭಾರತದ ಬಾದಾಮಿ ಎಂದು ಹೇಳ್ತಾರೆ. ಇದನ್ನು ನಿಮ್ಮ ಮನೆ ಸುತ್ತಮುತ್ತ ನೆರಳಿಗೆ ಬೆಳೆಸಿರ್ತಾರೆ. ಇದು ನೋಡೋದಕ್ಕೆ ಕೆಂಪು ಎಲೆ ಅಗಲವಾದ ಎಲೆಯನ್ನು ಹೊಂದಿರುತ್ತದೆ. ಇದನ್ನು ಹಾಕೋದ್ರಿಂದ ನೀರಿನ pH ಸಮಗೊಂಡು ನೀರು ಕಂಡೀಷನ್ ಆಗುತ್ತದೆ. ಇದರಿಂದ ಮೀನಿಗೆ ಯಾವುದೇ ರೀತಿಯ ಫಂಗಸ್ ಕಾಯಿಲೆಗಳು ಬರೋದಿಲ್ಲ. ಇದರ ಬಗ್ಗೆ ಬೇಕಾದರೆ ನಾನು ಸೆಪ್ರೇಟ್ ವಿಡಿಯೋನೇ ಮಾಡ್ತೇನೆ. ಇನ್ನು ಮೀನಿನ ಆಹಾರಕ್ಕೆ ಬಂದರೆ, ನಾವು ಫೈಟರ್ ಮೀನಿಗೆ ಸುಂದರವಾಗಿ ಆಕರ್ಷಕವಾಗಿ ಕಾಣಲು ಅವುಗಳಿಗೆ ಲೈಫ್ ಫುಡ್ ನೀಡಬೇಕು. ಲೈಫ್ ಫುಡ್ ಅಂದರೆ ಸೊಳ್ಳೆಗಳ ಲಾರ್ವಗಳು, ಬ್ಲಡ್ ಒನ್, ಶ್ರಿಂಪ್ ಮೀಲ್ ಕೊಡ್ಬೋದು. ಇದ್ಯಾವುದೂ ಇಲ್ಲ ಅಂದರೆ ಪೆಟ್ ಶಾಪಲ್ಲೇ ಸಿಗುವಂತಹ ಮಿನಿ ಪೆಲೆಟ್ ಫುಡ್ಡನ್ನು ಕೊಡ್ಬೋದು. ಅವುಗಳಲ್ಲಿ ಆಪ್ಟಿಮಮ್ ಹಾಗೂ ಅಲ್ಟಿಮಾ ಫುಡ್ ಚೆನ್ನಾಗಿರುತ್ತದೆ, ನಾನು ಇದನ್ನೇ ಯೂಸ್ ಮಾಡ್ತೇನೆ. ಈ ಫುಡ್ಗಳು ಎಲ್ಲ ಪೆಟ್ ಶಾಪಲ್ಲಿ ಸಿಗ್ತವೆ, ಇವು ಹೈ ನ್ಯೂಟ್ರಿಷನ್ನಿಂದ ಕೂಡಿರುತ್ತವೆ. ಇವುಗಳು ಮೀನಿಗೆ ಬೇಕಾದ ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಸಿಗುತ್ತದೆ, ಇದರಿಂದ ಮೀನು ಆಕ್ಟಿವ್ ಹಾಗೂ ಮೀನಿನ ಬಾಲ ಚೆನ್ನಾಗಿ ಇರುತ್ತದೆ. ಆದರೆ ಇವುಗಳನ್ನು ದಿನಕ್ಕೆ 2 ಸಲ ಸ್ವಲ್ಪ ಹಾಕಬೇಕು, ಇಲ್ಲ ಅಂದರೆ ಫುಡ್ ಕೊಳೆತು ಮೀನಿಗೆ ತೊಂದರೆಯಾಗುತ್ತದೆ. ಇನ್ನು ಮೀನಿನ ಆಯ್ಕೆ, ಮೀನು ಚೆನ್ನಾಗಿರಲು ಪೆಟ್ ಶಾಪಿಂದ ಮೀನು ತರುವಾಗ ಕೆಲವು ಅಂಶಗಳನ್ನು ನೋಡ್ತರಬೇಕು. ಅವುಗಳಲ್ಲಿ ಮುಖ್ಯವಾಗಿ ಮೀನು ಯಾವುದೇ ರೀತಿಯಲ್ಲೂ ಅದರ ಬಾಲಕ್ಕೆ ಅಥವಾ ದೇಹಕ್ಕೆ ಗಾಯವಾಗಿರಬಾರ್ದು ಹಾಗೂ ಅದು ಆಕ್ಟಿವ್ ಆಗಿ ಇರಬೇಕು. ಹಾಗೂ ಅಂಗಡಿಗಳಲ್ಲಿ ಇವುಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ಟಿರ್ತಾರೆ, ಇವುಗಳು ಜಗಳವಾಡಬಾರ್ದು ಅಂತ ಹೇಳಿ ಈ ರೀತಿ ಇಟ್ಟಿರ್ತಾರೆ. ನೀವು ಆದಷ್ಟು ಅವುಗಳನ್ನು ಬೌಲ್ನಲ್ಲಿ ಇಟ್ಟಿರುವಂತಹ ಮೀನನ್ನೇ ತರಬೇಕು. ಇಂತಹ ಮೀನುಗಳು ಆಕ್ಟಿವ್ ಆಗಿ ಇರ್ತವೆ, ಕವರ್ನಲ್ಲಿ ಅವರು ತುಂಬ ದಿನಗಳವರೆಗೆ ಇಟ್ಟಿರುವುದರಿಂದ ಅವುಗಳಿಗೆ ಸಾಧಾರಣವಾಗಿ ಆಹಾರ ಹಾಕಿರುವುದಿಲ್ಲ, ಇದರಿಂದ ಮೀನು ಸೊರಗಿ ಹೋಗಿರುತ್ತದೆ. ಕೊನೆ ಪಕ್ಷ ಕವರ್ನಲ್ಲಿ ಇದ್ದರೆ ಅದು ಆಕ್ಟಿವ್ ಆಗಿ ಇರಬೇಕು ಹಾಗೂ ಅದೇ ಕವರ್ ಒಳಗಡೆ ಗುಳ್ಳೆಗಳು ಕಟ್ಟುತ್ತಿರಬೇಕು, ಆ ಮೀನು ಚೆನ್ನಾಗಿ ಇರುತ್ತದೆ. ಅಂತಹ ಮೀನನ್ನು ಬೇಕಾದರೆ ನೀವು ತರಬಹುದು. ನೆನಪಿಡಿ, ಯಾವಾಗಲೂ ಒಂದೇ ಬೌಲ್ನಲ್ಲಿ ಕೇವಲ ಒಂದು ಫೈಟರ್ ಮೀನನ್ನು ಬಿಡಬೇಕು. ಈ ರೀತಿ ಕ್ರಮಗಳನ್ನು ಪಾಲಿಸಿದರೆ ಫೈಟರ್ ಮೀನು ಸಾಯದಂತೆ ಕಾಪಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.